Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲರನ್ನು ಬಿಟ್ಟು ಹೋಗುವಂತ ಯೋಚನೆ ಯಾಕೆ ಬಂತವ್ರಿಗೆ? ಇಷ್ಟೆಲ್ಲ ಅವರೇ ಮಾಡಿ ಈಗ ಹೇಳದೆ ಹೋಗೋದು ಅಂದ್ರೆ ಏನಾಯ್ತು? ಅವರವರೇ ಹೋಗಿರಲ್ಲ ಅಂದ್ರೆ ಏನು ಅಂತ ನನಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ನನಗೆ ಇದೆಲ್ಲ ಯಾರೋ ಇಂಟೆನ್ಷನಲಿ ಪ್ಲ್ಯಾನ್ ಮಾಡೋದು ಅನಿಸ್ತಾ ಇದೆ. ಇಂಟೆನ್ಷನಲಿ ಏನು ಹೇಳ್ತಿದ್ಯಾ? ತುಳಸಿ ಅವ್ರ ಮೇಲೆ ಯಾರ ದ್ವೇಷ ಇರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿಯಿಂದನೇ ನನಗೆ ಅನುಮಾನ ಇತ್ತು. ಅದಕ್ಕೆ ಜೊತೆಲೇ ಇದ್ದು ಒಂದು ಕಣ್ಣಿಟ್ಟಿದ್ದೆ. ಇವತ್ತು ಛತ್ರದಿಂದ ಹೊರಟಾಗ್ಲೂ ಅವರು ಬೇರೆ ಕಾರಲ್ಲಿ ಹೋಗಿರ್ಬೋದು ಅಂತ ಉದಾಸೀನ ಮಾಡಿಬಿಟ್ಟೆ. ಇಲ್ಲಾಂದಿದ್ರೆ ಆಗಲೇ ಗೊತ್ತಾಗಿರೋದು. ಎಲ್ಲ ಗೊತ್ತಿದ್ದು ನಾನು ತಪ್ಪು ಮಾಡಿಬಿಟ್ಟೆ. ಏನು ಹೇಳ್ತಿದ್ದೆ ಸಮರ್ಥ್? ಎಲ್ಲ ಗೊತ್ತಿದ್ದು ಅಂದ್ರೆ ಏನು? ನಿನ್ನೆ ರಾತ್ರಿಯಿಂದನೇ ಅನುಮಾನ ಇತ್ತು ಅಂದ್ರೆ ನಂಗೇನು ಅರ್ಥ ಆಗ್ತಿಲ್ಲ. ನಿನ್ನೆ ಆ ಕಂಬ ಮೇಡಮ್ ಮೇಲೆ ಬಿದ್ದಿದ್ದಾಗ್ಲಿ, ಶಾರ್ಟ್ ಸರ್ಕ್ಯೂಟ್ ಆಗಿದ್ದಾಗ್ಲಿ ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ಸಿರೋ ಪ್ಲ್ಯಾನ್. ನಾನು ಅಷ್ಟು ಹೇಳಿದ್ರು ನೀವ್ಯಾರೂ ಸೀರಿಯಸ್ ತಗೊಳ್ಳಿಲ್ಲ. ಚೌಲ್ಟ್ರಿಲ್ಲೇ ಮೇಡಮ್ ಕತೆ ಮುಗಿಸ್ಬೇಕು ಅಂತ ನಿನ್ನೆ ಯಾರೋ ಮಾತಾಡ್ಕೊತಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಸಮರ್ ಏನು ಹೇಳ್ತಿದ್ಯಾ ನೀನು? ಹೌದು, ಅದಕ್ಕೆ ನಾನು ನಿನ್ನೆ ಎಲ್ಲ ಅವ್ರ ಹಿಂದೆನೆ ಇದ್ದೆ. ಇವತ್ತು ಕಾರಲ್ಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅಭಿ ಅವ್ರ ಕಾರ್ ಡ್ರೈವ್ ಮಾಡೋಕೆ ಹೇಳಿದ್ರು. ಹೇಗೂ ಮದುವೆ ಮುಗೀತಲ್ಲ, ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡೆ. ಆದರೆ ಇಷ್ಟೊತ್ತಾದರೂ ಅಯ್ಯೋ ದೇವ್ರೆ, ತುಳಸಿಯವರು ಸಾಧ್ವಿ, ಅವ್ರನ್ನ ಯಾರು ಯಾಕೆ ಟಾರ್ಗೆಟ್ ಮಾಡ್ತಾರೆ? ಏನು ನಡೀತಾ ಇದೆ ಇಲ್ಲಿ? ಇದನ್ನೆಲ್ಲ ಮೊದಲೇ ಯಾಕೆ ಹೇಳಿಲ್ಲ ಸಮರ್ಥ್? ಹೇಳಿದ್ರೆ ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ಅನಿಸ್ತು. ಜೊತೆಗೆ ನನ್ನ ಮಾತನ್ನ ನಂಬೋ ಪರಿಸ್ಥಿತಿಯಲ್ಲಿ ನೀವ್ಯಾರೂ ಇರಲಿಲ್ಲ. ಎಂಥ ಕೆಲಸ ಆಗೋಯ್ತು? ಯಾರೋ ಅವ್ರು ಬೇಕು ಅಂತಲೇ ಮಾಡ್ತಿದ್ದಾರೆ ಅಂದರೆ ಅವ್ರೀಗ ಹೊರಗಡೆ ಬಂದ್ಮೇಲೂ ಅಪಾಯ ತಪ್ಪಿದ್ದಲ್ಲ. ಎಲ್ಲಿದ್ದಾರೋ, ಹೇಗಿದ್ದಾರೋ? ಈ ಟೈಮಲ್ಲಿ ತುಳಸಿಯವರು ಇರಬೇಕಿತ್ತು. ಅವರಿಲ್ಲ ಅಂತ ನಮಗೂ ಬೇಜಾರಾಗ್ತಿದೆ. ಹಾಗಂತ ಸಂಪ್ರದಾಯನ ಪಕ್ಕಕ್ಕೆ ತಳ್ಳಕ್ಕಾಗತ್ತಾ? ವಧು ಪ್ರವೇಶಕ್ಕೆ ಅಂತ ಪುರೋಹಿತರ ಹತ್ರ ಒಂದು ಮುಹೂರ್ತ ಕೇಳಿರ್ತೀವಿ, ಈಗ ಅದು ಆಗೋಗಿದೆ. ನನ್ನ ಮಾತುಗಳು ಕೇಳ್ತಿಲ್ವಲ್ಲ ಶಾರ್ವರಿ ಅವರೇ? ರೀ, ಇದೇನು ಚಂದ ರೀ, ಮನೆ ತುಂಬಿಸ್ಕೊಳ್ಬೇಕಾಗಿರೋ ಹೆಣ್ಣು ಹೀಗೆ ಕೂತಿದ್ದಾಳೆ ಅಂತ ನಿಮ್ಮ ಅತ್ತಿಗೇನಾದರೂ ಗೊತ್ತಾದರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ವಾ? ಯಾರು ಏನೇ ಅಂದರೂ ಅಷ್ಟೇ, ನಾನು ನಿರ್ಧಾರ ಮಾಡಾಗಿದೆ. ಅಮ್ಮ ಬರೋವರೆಗೂ ನಾನು ಒಳಗೆ ಬರಲ್ಲ. ಇವತ್ ಮಾತ್ರ ಅಲ್ಲ, ಇನ್ನು ಒಂದು ವರ್ಷ ಆದರೂ ಸರಿನೇ, ನಾನು ಇಲ್ಲೇ ಕಾಯ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.